ನಮ್ಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ಕಡೆಮೇಲೆ ಮಂಚಿಕೊಂಡು ಆಗಿಂದ ಹೇಳಿದ್ದೀನಿ. ಆದ್ರೆ ನಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳು ಸಹ ಈ ಥರ ನೋಡಲ್ಲ. ಯಾರು ಬರಲ್ಲ, ಯಾರು ಬರಲಿಲ್ಲ. ನಮ್ಮ ಮಕ್ಕಳು ಅಷ್ಟು ನೋಡಿಲ್ಲ. ರಿಯಲ್ ಹೀರೋ ಕೋಟಿ ಗುಬ್ಬ. ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮೂರ ಟಿವಿ, ನಾನು ವರ್ಷ. ಸ್ನೇಹಿತರೆ, ನಾನು ಪ್ರತಿ ವಾರದಂತೆ ಈ ವಾರನೂ ಸಹ ಒಬ್ಬರು ವಿಶೇಷ ವ್ಯಕ್ತಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಇವರು ಆಲ್ರೆಡಿ ನಮ್ಮ ಕರ್ನಾಟಕದ ಕಿಂಗ್ ಆಗಿದ್ದಾರೆ. ಎಲ್ಲಿ ನೋಡಿದ್ರು ಸಹ ಇವರದ್ದೇ ಹಬ್ಬರ. ಸೋಷಿಯಲ್ ಮೀಡಿಯಾದಲ್ಲಂತೂ ಇವರೇ ಅತಿ ಹೆಚ್ಚಾಗಿ ಕಾಣಿಸ್ತಿರ್ತಾರೆ. ಹೌದು, ನಾನಿವತ್ತು ಹೇಳಲು ಹೊರಟಿರುವಂತಹ ಆ ವಿಶೇಷ ವ್ಯಕ್ತಿ ಜೊತೆಗೆ ಆ ವಿಶೇಷ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ಅವರೇ ಪ್ರಶಾಂತ್ ಚಕ್ರವರ್ತಿ ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಪ್ರಶಾಂತ್ ಚಕ್ರವರ್ತಿಯವರು. ಬನ್ನಿ ಅವರನ್ನು ಮಾತಾಡಿಸೋಣ. ನಾನಿವತ್ತು ಅವರ ಬಗ್ಗೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಒಂದು ವಿಶೇಷ ವಿಚಾರಗಳು ಹೊರಬರ್ತಿದೆ, ಜೊತೆಗೆ ಅವರ ಸಮಾಜ ಸೇವೆ ಬಗ್ಗೆ ನಾವು ನೋಡ್ತಾ ಇರ್ತೇವೆ ಪ್ರತಿದಿನ ಬೆಳಗ್ಗೆ ಇದ್ದರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮೂರ ಟಿ ವಿ ವತಿಯಿಂದ ಅವರ ಒಂದು ಜೀವನ ಚರಿತ್ರೆಯನ್ನು ಪರಿಚಯ ಮಾಡ್ಕೋಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಾನಿವತ್ತು ಪ್ರಶಾಂತ್ ಚಕ್ರವರ್ತಿಯವರ ಆಶ್ರಮದ ಹತ್ರ ಬಂದಿದ್ದೇನೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿನ ಸಂಸ್ಥಾಪಕರಾದಂತಹ ಪ್ರಶಾಂತ್ ಚಕ್ರವರ್ತಿ ಅವರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ನಾವು ಒಳಗಡೆ ಹೋಗ್ತಾನೆ ಒಂದು ಏನು ಬೋರ್ಡ್ ಹಾಕಿದ್ದಾರೆ ಏನಂತ ಅಂದ್ರೆ, ನಿಜವಾಗ್ಲೂ ಅದನ್ನ ನೋಡಿದಾಗ ಒಂದು ಕ್ಷಣ ನನಗೆ ಏನಿದೆ ಈ ರೀತಿ ಹಾಕಿದ್ದಾರೆ, ಇದರರ್ಥ ಏನು ಅಂತ ಅನ್ನಿಸ್ತು. ನಿಜವಾಗ್ಲೂ ಅದನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಸಹ ಈ ರೀತಿಯಾದಂತಹ ಅಂತಂದ್ರೆ ತಮ್ಮ ತಾಯಿ ತಂದೆಗಳನ್ನ ಬೀದಿಗೆ ಬಿಡೋದಿಲ್ಲ ಅನ್ನೋತಹ ಒಂದು ಮನಸ್ಥಿತಿ ನನ್ನ ಮನಸ್ಸಲ್ಲಿ ಬಂತು. ನೀವು ನೋಡ್ತಾ ಇರ್ಬೋದು, ಹಸಿದವರಿಗೆ ಅನ್ನ ಕೊಟ್ಟರಿಗೆ ದೇವರಿಗೆ ಸಾಲ ಕೊಟ್ಟಂತೆ. ಹಬ್ಬ ಎಂತಹ ಅದ್ಭುತವಾದಂತಹ ಲೈನ್ ಹಾಕಿದ್ದಾರೆ. ನಿಜವಾಗ್ಲೂ ಎಂತಹ ವ್ಯಕ್ತಿನೂ ಸಹ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅವನು ಯಾರಿಗೂ ಸಹ ಭಿಕ್ಷಿಕ ಅಂತ ಅನ್ನೋದಿಲ್ಲ ಅನ್ನುವಂತಹ ಒಂದು ಅರ್ಥ ಅದರಲ್ಲಿ ಬರುತ್ತೆ. ಬನ್ನಿ ಅದ್ರ ಅರ್ಥ ಏನು ಅಂತ ಅವ್ರ ಬಾಯಿಂದಲೇ ಕೇಳೋಣ, ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇವರೇ ನಿರಾಶ್ರಿತ ಆಶ್ರಮದ ಸಂಸ್ಥಾಪಕ ಅಧ್ಯಕ್ಷರು, ಸಮಾಜ ಸೇವಕರು. ನಿಜವಾಗ್ಲೂ ಇವತ್ತಿನ ಕರ್ನಾಟಕದ ಹೆಮ್ಮೆಯ ಕನ್ನಡಾಂಬೆಯ ಪುತ್ರ ಅಂತಾನೆ ಹೇಳ್ಬೋದು. ಪ್ರಶಾಂತ್ ಚಕ್ರವರ್ತಿ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಾನು ಯಾವ ಅಧ್ಯಕ್ಷನಲ್ಲ, ಸಾಮಾನ್ಯ ಸೇವಕ ಅಷ್ಟೆ. ಕೇಳಿದ್ರಲ್ಲ ಎಂತಹ ಅದ್ಭುತ ಮಾತನ್ನ ಆಡ್ತಿದ್ದಾರೆ ಅಂತ. ಬನ್ನಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ಟಿವಿಯ ಸಮಸ್ತ ವೀಕ್ಷಕರ ಪರವಾಗಿ ನಿಮ್ಮ ಒಂದು ಜೀವನ ಪರಿಚಯದ ಒಂದು ಕಿರು ನೋಟವನ್ನ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ ಸರ್. ಸ್ನೇಹಿತರೆ ನಮಸ್ತೆ, ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ. ನನ್ನ ಒಂದು ಜೀವನ ಚರಿತ್ರೆ ಇದ್ರೆ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ. ನಾನು ಹುಟ್ಟಿದ್ದು ಬಂದ್ಬಿಟ್ಟು ಶಿವಮೊಗ್ಗ, ಶಿವಮೊಗ್ಗ ಹತ್ರ ಶಿಕಾರಿಪುರ ಅಂತ, ಅಲ್ಲಿ ನಾನು ಹುಟ್ಟಿದ್ದು. ನನ್ನ 7th ತನಕ ನನ್ನ ಜರ್ನಿ ಅಲ್ಲೇ ಮುಗೀತು. 8th ಕ್ಲಾಸಿಗೆ ಸ್ಟಾರ್ಟ್ ಆಯಿತು. ಮಧ್ಯೆ ಬರ್ತಾ ಇದ್ದಂಗೆ ಅಲ್ಲಿಂದ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದೆ, ಯಲಹಂಕ ಗೌರ್ಮೆಂಟ್ ಸ್ಕೂಲಿಗೆ. 8th ಕ್ಲಾಸ್ ಅರ್ಧ ವರ್ಷಕ್ಕೆ ಸೇರ್ಕೊತೀನಿ. ಸೇರ್ಕೊಂಡು ಬಂದಾಗ ನನಗೆ, ನಾನು ಆವಾಗ ಒಂದು 7th 4th ಕ್ಲಾಸ್ 3rd ಕ್ಲಾಸ್ 5th ಕ್ಲಾಸಲ್ಲೆಲ್ಲ 6th ಕ್ಲಾಸಲ್ಲೆಲ್ಲ ನಾನು ಓದ್ ನಂಗೆ ತಲೆಗೆ ಹತ್ತ ಓದಂದ್ರೆ ನನಗೆ ಇಷ್ಟ ಈಗ ನನಗೆ ಸ್ಟಡಿ ಅಂದರೆ ನನಗೆ ಇಷ್ಟನೇ ಇಲ್ಲ. ಹಂಗಿದ್ದು ನಾನು ನನಗೆ ಎಮ್ಮೆ ಕಾಯಕ್ಕೆ ಇಷ್ಟ, ತರಕಾರಿ ಮಾರ್ತಿದ್ದೆ, ಸೊಪ್ಪು ಮಾರ್ತಿದ್ದೆ. ಹುಟ್ಟಿ ಮೇಲೆ ಹತ್ಕೊಂಬಿಟ್ಟು ಹರಬೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ ಸೊಪ್ಪು ಅಂತ ಮಾರ್ಕೊಂಡು ಹೋಗ್ತಿದ್ದೆ, ರೂಪಾಯಿಗೆ 2. ಆ ಥರ ಜೀವನ ಮಾಡ್ಕೊಂಡಿದ್ದವನು. ಏನಕ್ಕೆ ಕೆಲಸ ಮಾಡಿದೆ, ನಮ್ಮ ಅಜ್ಜ ಅಜ್ಜಿ ಬಂದ್ಬಿಟ್ಟು ಈ ಸೊಪ್ಪು ಬೆಳೆಯೋರು. ಎಮ್ಮೆ ಒಂದು ಹತ್ತತ್ರ ಒಂದು ಎಮ್ಮೆ ಒಂದು 16 ಎಮ್ಮೆ ಇತ್ತು. ಮೂಲತಃ ರೈತರು, ರೈತರಲ್ಲ ಎಮ್ಮೆ ಕಾಯೋರು ಅಂತಾರೆ. ಎಮ್ಮೆ ಕಾಯಿ ಹೈನುಗಾರಿಕೆ ಮಾಡುವವರು. ಹಾಂ, ಹೈನುಗಾರಿಕೆ. ಸೊ ಎಮ್ಮೆ ಕಾಯಕ್ಕೆ ಹೋಗ್ತಿದ್ದೆ. ಓದು ನನಗೆ ಓದೆ ಗೊತ್ತಿಲ್ಲ, ಪಕ್ಕದ ಹೊಡೋದು ಕಾಪಿಗಳು ಬರೆಯೋದು. ಆಮೇಲೆ ಏನಾಗುತ್ತೆ, 8th ಕ್ಲಾಸು ಅರ್ಧ ವರ್ಷಕ್ಕೆ ಬರ್ತೀನಿ. ನಮ್ಮ ಚಿಕ್ಕಮ್ಮ ಇರ್ತಾರೆ ಆಶಾ ಅಂತ, ಅವರು MSc ಬಂದ್ಬಿಟ್ಟು MSc ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ ತುಂಬ ಚೆನ್ನಾಗಿ. ಬಟ್ ಅವ್ರು ಬಂದ್ಬಿಟ್ಟು, ಏನಕ್ಕೆ ಹಿಂಗೆ ಆಗ್ಬಿಟ್ಟಿದ್ಯಾ ನೀನು, ಓದಿದ್ರೇ ಲೈಫು ಅಂತ ಹೇಳ್ಬಿಟ್ಟು ನನಗೆ ತುಂಬ ಬೆಳಗ್ಗೆ 4:15 5 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ಬರೀ ಓದು 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 ಅಂತ. ಇಲ್ಲಿಗೆ ಬಂದಾಗ ನನಗೆ ಓಪನ್ ಆಗಿ ಹೇಳ್ತೀನಿ, ನನಗೆ ಪ್ಲಸ್ ಅಂದರೆ ಗೊತ್ತಿಲ್ಲ, ಮೈನಸ್ ಅಂದರೆ ಗೊತ್ತಿಲ್ಲ, ವಾಟ್ ಅಂದರೆ ಗೊತ್ತಿಲ್ಲ, ಬಟ್ ಅಂದರೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಓದಿಸ್ತಾರೆ,
ಎಸ್ ಎಲ್ ಸಿಗೆ ಫಸ್ಟ್ ಕ್ಲಾಸಾಗಿ ಬರ್ತೀನಿ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಗಿ ಸ್ಕೂ ಕಾಲೇಜಿಗೆ ಟಾಪರ್ ಆಗ್ತೀನಿ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ನಾನು ಸ್ಟಡಿ ಮಾಡಿದ್ದು ಶಿವಮೊಗ್ಗ ಮೀನಾಕ್ಷಿ ಬನ್ ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಪದವಿ ಪೂರ್ವ ಕಾಲೇಜಲ್ಲಿ. ಅಲ್ಲಿ ಮುಗಿಸ್ಕೊತೀನಿ, ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಯಲಹಂಕ ಬರ್ತೀನಿ. ಯಲಹಂಕ ಶೇಷಾದಿಪುರಂ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ನನ್ನ ಡಿಗ್ರಿನ ಸ್ಟಾರ್ಟ್ ಮಾಡ್ತೀನಿ. ಡಿಗ್ರಿ ಸ್ಟಾರ್ಟ್ ಮಾಡಿಕೊಂಡು ನಾನು ಆಮೆ ಕಾಲೇಜ್ ಟಾಪರ್ ಆಗ್ತೀನಿ. ಟಾಪರ್ ಆಗಿ ತುಂಬ ಚೆನ್ನಾಗಿ ಓದ್ತು, ತುಂಬ ಚೆನ್ನಾಗಿ ಏನಕ್ಕೆ ಓದ್ತೀನಿ ಅಂದರೆ ಅಪ್ಪ ಬಂದುಬಿಟ್ಟು ಮನೆ ಮನೆಗೆ ಪೇಂಟ್ ಮಾಡೋ ಒಬ್ಬ ಪೇಂಟ್ ಮಾಡೋ ಬಂದುಬಿಟ್ಟು ಮೇಸ್ತ್ರಿನೂ ಅಲ್ಲ, ಪೇಂಟ್ ಒಂದು 300 ರೂಪಾಯಿ 200 ರೂಪಾಯಿ ಕೂಲಿ ಕೆಲಸ ಮಾಡ್ತಿರ್ತಾರೆ. ತುಂಬ ಬಡತನ, ತುಂಬ ಚೆನ್ನಾಗಿ ಏನಕ್ಕೆ ಓದ್ತೀನಿ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಬೇಕು ಅಂತ ಒಂದು ಉದ್ದೇಶ. ಅಪ್ಪ ಅಮ್ಮ ಮತ್ತು ತಂಗಿನ ತುಂಬ ಚೆನ್ನಾಗಿ ಸಾಕಬೇಕು, ತುಂಬ ಚೆನ್ನಾಗಿ ಓದ್ತೀನಿ. ಬಟ್ ಓದಿ ಟಾಪರ್ ಆಗ್ತೀನಿ, ಬಿಟ್ಟು ಜಾಬಿಗೆ ಹೋಗ್ತೀನಿ. ಹಾಂ, ಒಂದು ಇದಕ್ಕೆ ಹೋಗ್ತೀನಿ ಜಾಬಿಗೆ, ಇಂಟರ್ವ್ಯೂ ಮಾಡೋಕೆ ಹೋಗ್ತೀನಿ. ಇಂಟರ್ವ್ಯೂಗೆ ನಮ್ಮ ಒಂದು ಆಫೀಸಲ್ಲಿ ಬಂದುಬಿಟ್ಟು ಆಫೀಸ್ ಬಾಯ್ ಆಫೀಸ್ ಗರ್ಲ್ ಅಂತಾರೆ, ಎಲ್ಲರಿಗೂ ಕಾಫಿ ಟೀ ಕೊಡೋದು ಫೈಲ್ ಮರ್ಚ ಕೆಲಸ ಮಾಡ್ತಿರ್ತಾರೆ. ಆ ಕಂಪ್ನಿಲಿ ಬಂದುಬಿಟ್ಟು ನನಗೆ ಏನು ಮಾಡ್ತಾರೆ ಅಂದರೆ ನಮ್ಮಅಮ್ಮ ಹೆಚ್ ಆರ್ಗೆ ರಿಕ್ವೆಸ್ಟ್ ಮಾಡ್ಕೊತಾರೆ, ನನ್ನ ಮಗನ ಇವಾಗ ತಾನೇ ಕಾಲೇಜ್ ಮುಗೀತು ನೀವು ಜಾಬ್ ಕೊಡಿ ಅಂತ. ಹೋಗ್ತೀನಿ, ನೀನು ಇಂಗ್ಲೀಷಲ್ಲಿ ಮಾತಾಡೋಕೆ ಸರಿಯಾಗಿ ಬರೋಲ್ಲ ಬಟ್ ತುಂಬ ಟ್ಯಾಲೆಂಟೆಡ್ ನಾನು, ಬಟ್ ಇಂಗ್ಲೀಷಲ್ಲಿ ಮಾತಾಡ್ತೀನಿ. ಹಂಗೆ ಸ್ವಲ್ಪ ನನಗೆ ಅವಾಗ ತುಂಬ ಸ್ಟಾಮರಿಂಗ್ ಜಾಸ್ತಿ, ಸ್ಟಾಮರಿಂಗ್ ಮೀನ್ಸ್ ಬಿಕ್ಕಿಲು ಥರ, ಹಂಗೆ ಊಟ ಅಮ್ಮ ಊಟ ಕೊಡು ಅಂದರೆ ಅರ್ಧ ಗಂಟೆ ಆಗ್ಬಿಡೋದು, ಆ ಥರ ತುಂಬ ಕಷ್ಟ. ಆಮೇಲೆ ಬರ್ತಾ ಬರ್ತಾ ನಾನೇ ಮಾತಾಡೋದು. ಇಂಟರ್ವ್ಯೂಗೆ ಹೋದಾಗ ಭಯ ನನಗೆ, ಫಸ್ಟ್ ಟೈಮ್ ಇಂಟರ್ವ್ಯೂ. ಅಲ್ಲಿಗೆ ಹೋಗ್ತೀನಿ, ಇಂಟರ್ವ್ಯೂ ಇದಾಗುತ್ತೆ. ಅವ್ರು ಹೇಳ್ತಾರೆ, ಹಾಂ ಪ್ರಶಾಂತ್ ಯು ಆರ್ ಅಪಾಯಿಂಟೆಡ್, ಯುವರ್ ಸ್ಯಾಲ್ರಿ ಈಸ್ ಫಾರ್ 4,000 ಅಂತಾರೆ. ಹಾಂ 4,000 ತೊಗೊಂಡು ಏನು ಮಾಡೋದು, ಹಂಗೆ ಮಾಡ್ತೀನಿ. ಆ ಜಾಬು ಹಂಗೆ ಮಾಡ್ತಾ ಮಾಡಿ 6 months 7 months ಆಗುತ್ತೆ. ಆವಾಗ ನನಗೇನಾಗುತ್ತೆ, ನಮ್ಮ ಇನ್ನೊಬ್ಬ ಚಿಕ್ಕಮ್ಮ ಇರುತ್ತೆ, ಅವ್ರದ್ದು ಮದುವೆ ಫಿಕ್ಸ್ ಆಗುತ್ತೆ. ಆ ಮದುವೆಗೆ ಏನು ಮಾಡ್ತೀನಿ ನಾನು, ಹೇಳಿದೆ ಕೇಳಿದೆ ಒಂದು ವಾರ ಲೀವ್ ಹಾಕ್ಕೊಡ್ತೀನಿ. ಆ ಲೀವ್ ಹಾಕಿದ್ದು ಒಂದೊಂದು ಕಾರಣಕ್ಕೋಸ್ಕರ ಕೆಲಸ ತೆಗೀತು. ಆಮೇಲೆ ಇನ್ನೊಂದು ಆಫೀಸ್ಗೆ ಹೋಗ್ತೀನಿ, ಸಂಬಳ ಅಲ್ಲಿ 500 ರೂಪಾಯಿ ಜಾಸ್ತಿ, 5,000 ರೂಪಾಯಿ. ಹಂಗೆ ಹೋಗ್ತಾ 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 ನನಗೆ ಹೋಗ್ತಾ ಯಾಕೋ ಬೇಜಾರಾಗುತ್ತೆ, ನನ್ನ ಲೈಫು ಬೇಡ, ಈ ಜಾಬ್ ಎಲ್ಲ ಏನಕ್ಕೆ, ಬೇರೆ ಹತ್ರ ಏನಕ್ಕೆ ಸಂಪಾದನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಐ ಆಮ್ ವೆರಿ ಗುಡ್ ಡ್ಯಾನ್ಸರ್ ಆಗಿರ್ತೀನಿ, ಒಂದು ಡ್ಯಾನ್ಸ್ ಕ್ಲಾಸ್ನ ಸ್ಥಾಪನೆ ಮಾಡ್ತೀನಿ. ಒಂದು ಒಂದು ವಾರ ಒಬ್ಬರು ಹತ್ರ ಹೋಗ್ಬಿಟ್ಟು ಮಾಡಿ ಮೇಲೆ ಖಾಲಿ ಜಾಗದಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಎಷ್ಟರಲ್ಲಿ ಸರ್? ಎಷ್ಟರಲ್ಲಿ ಅಂದರೆ ನನಗೆ ವಯಸ್ಸು ಅವಾಗ 20 years. 20 ವರ್ಷ. 20 ವರ್ಷ ನಾನು ನಾನು ಡ್ಯಾನ್ಸ್ ಅವಾಗಿಂದ ಮಾಡ್ಕೊಂಡು ಬರ್ತಾ ಇರ್ತೀನಿ, ಅಂದರೆ 16 ವರ್ಷಕ್ಕೆ ಮಾಸ್ಟರ್ ಆಗಿರ್ತೀನಿ. ಬಟ್ ನಮ್ಮಅಮ್ಮ ಬೈತಾರೆ, ಡ್ಯಾನ್ಸ್ ನಂಬ್ಕೊಂಡು ಏನು ಮಾಡ್ತೀನಿ, ಡ್ಯಾನ್ಸ್ ನಂಬ್ಕೊಂಡು ಮಾಡೋಕ್ಕಾಗಲ್ಲ, ನನಗೆ ಆಫೀಸ್ಗೆ ಹೋಗು ಅಂತ ಆಫೀಸ್ ಸೇರಿಸ್ತಾರೆ. ಹಂಗೆ 20 ವರ್ಷಕ್ಕೆ ಒಂದು ಆಫೀಸ್ 6 months ಆಫೀಸ್ನ ಕೆಲಸ ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಒಂದು ಬಿಲ್ಡಿಂಗ್ ಮಳಿಗೆ ಒಂದು ಬಿಲ್ಡಿಂಗ್ ಮೇಲೆ ಖಾಲಿ ಜಾಗ ತೊಗೊತೀನಿ. ಹಂಗೆ ಮಾಡ್ತಾ ಮಾಡ್ತಾ 10-20 ಜನ ಆಗ್ತಾರೆ, ಒಬ್ಬರಿಗೆ ಫೀಸು 200 ರೂಪಾಯಿ 300 ರೂಪಾಯಿ, ಬಡ ಮಕ್ಕಳಿಗೆಲ್ಲ ಫ್ರೀ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ಏನಾಗುತ್ತೆ, ಮಳೆ ಬಂದುಬಿಡುತ್ತೆ. ಮಳೆ ಬಂದಾಗ ಇನ್ನೊಂದು ತಾಟ್ ಬರುತ್ತೆ, ಓ ಡ್ಯಾನ್ ಕ್ಲಾಸ್ ಯಾಕೆ ಮಾಡಬಾರ್ದು ಅಂತ. ಡ್ಯಾನ್ ಕ್ಲಾಸ್ ಮಾಡೋಕ್ಕೆ ಡ್ಯಾನ್ ಕ್ಲಾಸ್ಗೆ ಅಷ್ಟು ಮಾಡೋಕ್ಕೆ ಯೋಗ್ಯತೆ ನನಗಿರಲ್ಲ, 50,000 ಲಕ್ಷ ಎಲ್ಲ ಅಡ್ವಾನ್ಸ್ ಕೊಟ್ಟು. ಸೊ ಆ ಟೈಮಲ್ಲಿ ನಂಗೊಬ್ಬರು ನಮ್ಮ ಯಲಹಂಕದಲ್ಲಿ BJP ಮುಖಂಡರು ಪವನ್ ಕುಮಾರ್ ಅಂತ, ಅವ್ರು ಬಂದ್ಬಿಟ್ಟು ನನಗೆ ಬಂದ್ಬಿಟ್ಟು ಅವ್ರ ಹತ್ರ ಹೋಗ್ತೀನಿ. ಹೋಗ್ಬಿಟ್ಟು ಅವರೆಲ್ಲ ಈ ಗಣೇಶ ಹಬ್ಬ ಎಲ್ಲ ಸ್ಟೇಜ್ ಮಾಡಿಸೋದು ಮತ್ತು ಗಣೇಶ ಹಬ್ಬ ಫಂಕ್ಷನ್ ಎಲ್ಲ ಮಾಡಿಸ್ತಾ ಇರ್ತಾರೆ ಮುಖಂಡರು. ಸೊ ದಯವಿಟ್ಟು ಸರ್ ನಮ್ಮೊಂದು ಡ್ಯಾನ್ ಕ್ಲಾಸ್ ಮಾಡ್ಕೊಳ್ಳಿ ಸರ್ ಅಂತ ಕೇಳಿದಾಗ, ಒಬ್ಬರು ನಮ್ಮ ಏರಿಯ ಇವರು ಇರ್ತಾರೆ ಕಾರ್ಪೊರೇಟರ್ ಡಾಕ್ಟರ್ ಶಶಿಕುಮಾರ್ ಅಂತ, ಅವ್ರ ಹತ್ರ ಕರ್ಕೊಂಡಾಗ ಹೇಳ್ತಾರೆ ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಒಳ್ಳೆ ಹುಡುಗ ಒಂದು ಡ್ಯಾನ್ ಕ್ಲಾಸ್ ಮಾಡ್ಕೊಳ್ಬೇಕು ಅಂತ. ಆವಾಗ ಒಂದೇ ಆಪ್ಷನ್ ಇರುತ್ತೆ, ಸಮುದಾಯ ಭವನ ಅಂತ, ಸಮುದಾಯ ಭವನದಲ್ಲಿ ಡ್ಯಾನ್ ಕ್ಲಾಸ್ ಮಾಡ್ಬೋದು ಅಂತ ಒಂದು ಅವಕಾಶ ಬರುತ್ತೆ. ಆವಾಗ ನಮ್ಮ ಯಲಹಂಕ ಶಾಸಕರು SR ವಿಶ್ವನಾಥ್ ಹತ್ರ ಹೋದಾಗ ನನಗೊಂದು ಡ್ಯಾನ್ ಕ್ಲಾಸ್ನ ಮಾಡಿಕೊಡ್ತಾರೆ, ಸಮುದಾಯ ಭವನದಲ್ಲಿ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಬಡ ಮಕ್ಕಳಿಗೆಲ್ಲ ಫ್ರೀ, ಇದ್ದವರಿಗೆಲ್ಲ 200 ರೂಪಾಯಿ ಫೀಸ್ ಮಾಡ್ತೀನಿ. ಹಂಗೆ ಹೋಗ್ತಾ 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 ಎಲ್ಲ ಕಡೆ ಸ್ಟೇಜ್ ಕಾರ್ಯಕ್ರಮ, ಸ್ಟೇಜು, ಗಣೇಶ ಹಬ್ಬ, ಅಣ್ಣಮ್ಮ ಕರ್ಗ ಉತ್ಸವಕ್ಕೆ ನಾನೇ ಒಂದು ಡ್ಯಾನ್ಸ್ ಮಾಸ್ಟರ್ ಆಗಿ ಹೋಗ್ತೀನಿ. ಡ್ಯಾನ್ಸ್ ಮಾಸ್ಟರ್ ಹೋಗಿ ಮಾಡ್ತಾ 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 ಹಂಗೆ ನಮ್ಮ ಇದಕ್ಕೆ ಏನದು ಹಂಗೆ ಬರ್ತಾ ಒಂದು ಓನಾಗಿ ಡ್ಯಾನ್ ಕ್ಲಾಸ್ ಮಾಡೋ ಅಷ್ಟು ರೇಂಜಿಗೆ ಬೆಳಿತೀನಿ. ಹಂಗೆ ಡ್ಯಾನ್ ಕ್ಲಾಸ್ ಮಾಡಿಕೊಂಡು ತಿಂಗಳಿಗೆ 20-25 ಸಾವಿರ ಬಾಡಿಗೆ ಕಟ್ಕೊಂಡು ಒಂದು 100-110 ಜನ ಇರ್ತಾರೆ ಮಕ್ಕಳು. ಒಬ್ಬೊಬ್ರಿಗೆ 1,000 ರೂಪಾಯಿ ಫೀಸ್ ಮಾಡ್ತಾಯಿದ್ದೆ, ಒಬ್ಬೊಬ್ರಿಗೆ 800 ರೂಪಾಯಿ 1,000 ರೂಪಾಯಿ ಎಲ್ಲ ತಿಂಗಳಿಗೆ 1,900 ರೂಪಾಯಿ 1,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಆಮೇಲೆ ಸ್ಟೇಜ್ ಶೋಸ್ ಎಲ್ಲ ಗಣೇಶ ಅಣ್ಣಮ್ಮ ಕರ್ಗ ಎಲ್ಲ ಸಿಕ್ಬಿಡುತ್ತಲ್ಲ,
ಅವೆಲ್ಲ ಸಿಕ್ಕಿದಾಗೆಲ್ಲ ಸ್ಟೇಜ್ ಶೋಸ್ ಎಲ್ಲ ಒಂದ್ಸರಿ ಡ್ಯಾನ್ಸ್ ಕಾರ್ಯಕ್ರಮ ಒಂದು 70,000 80,000 50,000 ಹಂಗೆ ಚಾರ್ಜ್ ಮಾಡ್ತಿದ್ವಿ. ಎಲ್ಲರಿಗೂ ಪೇಮೆಂಟ್ ಎಲ್ಲ 23,000 ಮಿಕ್ಕದು. ಒಂದು ತಿಂಗಳಲ್ಲಿ ಒಂದು 20-25 ಶೋ ಮಾಡ್ತಿದ್ವಿ. ಅದು ಒಂದು 4-5 ಲಕ್ಷ ರೂಪಾಯಿ ಸಂಪಾದನೆ ಆಗೋದು. ಅದನ್ನು ಹಂಗೆ ವರ್ಷ ಪೂರ್ತಿ ಖರ್ಚು ಮಾಡ್ಕೊಂಬರೋದು ಮಾಡ್ತಾಯಿದ್ವಿ. ಹಂಗೆ ಬರ್ತಾ ಕನ್ನಡ ಪರ ಸಂಘಟನೆ ಅಂದ್ರೆ ಸಾರಿ ಕನ್ನಡ ಪರ ಸಂಘಟನೆಗಿಂತ ಮುಂಚೆ ಆಮೇಲೆ ಹಂಗೆ ಬರ್ತಾ ಯಾರೋ ಬಂದು ಹೇಳ್ತಾರೆ, ಸರ್ ನೀವು ಡ್ಯಾನ್ಸ್ ಸೂಪರಾಗಿ ಮಾಡ್ತೀರ, ಎಕ್ಸ್ಪ್ರೆಷನ್ ಇವರು ಸಾಕಾಗಿದೆ, ಯಾಕೆ ನೀವು ಶಾರ್ಟ್ ಮೂವೀಸ್ ಮಾಡಬಾರ್ದು ಅಂತ. ಶಾರ್ಟ್ ಮೂವೀಸಾ ಸರ್, ನಾನು ಎಲ್ಲಿ ಮಾಡೋಕ್ಕಾಗಲ್ಲ ಸರ್, ಮಾತಾಡೋಕ್ಕೆ ಬರಲ್ಲ, ದೊಡ್ಡ ಡಿಕ್ಲಾ ನಾನು, ದೊಡ್ಡ ಸ್ಟ್ಯಾಮರಿಂಗ್ ಪೇಷಂಟ್, ಮಾತಾಡೋಕ್ಕೆ ಬರಲ್ಲ, ಇನ್ನೇನು ಆ್ಯಕ್ಟಿಂಗ್ ಮಾಡೋಣ. ಇಲ್ಲ ಸರ್, ನಿಮ್ಮ ಕೈಲಿ ಆಗುತ್ತೆ ಮಾಡಿ. ಯಾಕೆ ಅಂದರೆ ಹಂಗೆ ನಾನು ಡ್ಯಾನ್ಸ್ ಸ್ಟೇಜ್ ಶೋಸ್ ಮಾಡ್ಬೇಕಾದ್ರೆ ನಾನು ಆ್ಯಂಕರ್ ಆಗಿರ್ತೀನಿ. ಆ್ಯಂಕರ್ ಅಂದರೆ ಸ್ಟೇಜ್ ಡ್ಯಾನ್ಸ್ ಮಾಡೋದಾದ್ರೆ ಆ್ಯಂಕರ್ ನಾನು. ಆ್ಯಂಕರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ. ಹೆಂಗೆ ಅಂದರೆ ನನಗೆ ಕೊಟ್ಟಿರೋ ಗಾಡ್ ಗಿಫ್ಟ್ ಎಂಬ ದೇವರು, ನನ್ನಲ್ಲಿ ಏನಾದರೂ ಒಂದು ಕಾನ್ಫಿಡೆಂಟ್ ಬಂತು ಅಂದರೆ ನನ್ನ ಬಾಯ್ ಸ್ಲಿಪ್ ಆಗಲ್ಲ. ಕಾನ್ಫಿಡೆಂಟ್ ಇಲ್ಲ ಅಂದರೆ ಬಾಯ್ ಸ್ಲಿಪ್ ಆಗುತ್ತೆ. ಅದು ಕಾನ್ಫಿಡೆಂಟ್ ಸ್ಟೇಜ್ ಮೇಲೆ ಫಸ್ಟ್ ಸ್ಟಾರ್ಟಿಂಗೆಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣೇಶ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ, ಎರಡೆಯಲ್ಲಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ನೋಡಬೇಕು ಅಂತಿದೆ. ಹಂಗೆ ಬರ್ತಾ ಬರ್ತಾ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಬರ್ತಾ ಬರ್ತಾ ಹಂಗೆ ಬೇರೆ ಥರ ವಾಯ್ಸ್ ಮಾಡ್ಯೂಲೇಷನ್ ಚೇಂಜ್ ಮಾಡಿಕೊಂಡು ಸಮಸ್ತ ಹಂಗೆ ಆ ಥರ ಮಾಡಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣೇಶ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ, ದಯವಿಟ್ಟು ಎಲ್ಲರೂ ಬಂದು ಆಶ ಹಂಗೆ ಹೋಗ್ತಾ 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 ವಾಯ್ಸ್ ಡೆಪ್ತ್ ಚೇಂಜ್ ಮಾಡಿಕೊಂಡು ಆ್ಯಂಕರಿಂಗ್ ಮಾಡಿಕೊಂಡು ನಾನು ಹೈಯೆಸ್ಟು ಆ್ಯಂಕರಿಂಗ್ ಫೀಲ್ಡಲ್ಲಿ ಹೈಯೆಸ್ಟ್ ಪೇಮೆಂಟ್ ನೋಡಿದ ನಾನು 35,000 ರೂಪಾಯಿ. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿಕೊಂಡು ಹಂಗೆ ಮಾಡ್ತಾ 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 ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದ್ವಿ. ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಾಗ 35 ಶಾರ್ಟ್ ಸಿನಿಮಾ ಮಾಡಿದೆ ನಾನು, ನಾಯಕ ನಟನ ಹಾಕಿ. ನಾನು ಮಾಡಿರೋ ಶಾರ್ಟ್ ಮೂವೀಸ್ ಎಲ್ಲ ಇವತ್ತಿಗೂ ಬೇಕಾದ್ರೆ ತೆಗೆದು ನೋಡಿ, ಫೇಸ್ಬುಕ್ಕಲ್ಲಿ ಪೇಜ್ ಇದೆ ಮಸ್ತ್ ಫಿಗರ್ ಗುರು ಅಂತ. ಇವತ್ತಿಗೂ ನಾನು ಮಾಡಿರೋ ಶಾರ್ಟ್ ಮೂವೀಸ್ ಎಲ್ಲ 17 million 20 million 25 million ಆಗಿದೆ ವ್ಯೂಸು. ಡೌಟ್ನೇ ಚೆಕ್ ಮಾಡ್ಕೋಬೋದು, ನಾನು ಯಾವತ್ತೂ ಸುಳ್ಳಾಡಲ್ಲ. ಒಂದೇ ಇರೋದು ನಂದು ನಾಲ್ಗೆ. ಇವಾಗೇನು ನೋಡ್ತಿದ್ದೀರಾ ರೀಲ್ಸು ಇನ್ಸ್ಟಾ ಅವೆಲ್ಲ ಅವೆಲ್ಲ ನಾನು ಆ ಕಾಲಕ್ಕೆ ಮಾಡಿಬಿಟ್ಬಿಟ್ಟೆ. ಅಂದರೆ 2017-18 16-17 ಮಾಡಿಬಿಟ್ಟೆ ಎಲ್ಲ ಶಾರ್ಟ್ ಮೂವೀಸ್ ಎಲ್ಲ. ಎಲ್ಲ ನೋಡ್ತವ್ರೆಲ್ಲ ಶಾರ್ಟ್ ಮೂವೀಸ್ ಎಲ್ಲ ಕೆಲವರು ಇದು ಮಾಡ್ತಾರೆ, ಏನೋ ಮಾಡ್ತಾರೆ, ತೆಗಿಮಿಕ್ಕೊಳ್ಳೋ ಅವೆಲ್ಲ ನಾನು ಆವಾಗಲೇ ಮಾಡಿಬಿಟ್ಟೆ. ಮಾಡಿಕೊಂಡು ಮಾಡಿ ಮಾಡಿ ಹಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದೆ. ತುಂಬ ಅವಾರ್ಡ್ ಬಂತು ನನಗೆ ಈ ಆ್ಯಕ್ಟಿಂಗ್ ಫೀಲ್ಡಿಂದ. ಕಲಾ ತಪಸ್ವಿ, ಡ್ಯಾನ್ಸಿಂಗ್ ಸ್ಟಾರ್, ಸ್ಟೇಜ್ ಬ್ರೇಕರ್, ಉತ್ತಮ ನಟ, ಉತ್ತಮ ನಿರ್ದೇಶಕ, ಸಕಲಕಲ ಚಕ್ರವರ್ತಿ, ರತ್ನಶ್ರೀ, ಮಾನವ ಸೇವಾ ರತ್ನ, ಮಾನವ ರತ್ನ, ಸುಮಾರು ಅವಾರ್ಡ್ ಕೊಟ್ಟರು. ಹಂಗೆ ಬರ್ತಾ 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 ಯಾರೋ ಒಂದು ರಕ್ಷಣಾ ವೇದಿಕೆಯವ್ರು ಬಂದುಬಿಟ್ಟು, ನೀವು ಯಾಕೆ ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರ, ನೀವು ಯಾಕೆ ರಕ್ಷಣಾ ವೇದಿಕೆ ಬರಬಾರ್ದು ಅಂತ ಕೇಳಿದ್ರು. ಹಂಗೆ ಕನ್ನಡ ಪರ ಸಂಘಟನೆಗೆ ಎಂಟ್ರಿ ಕೊಟ್ಟೆ. ಹಂಗೆ ಬರ್ತಾ ಬರ್ತಾ ಏರಿಯಾ ಅಧ್ಯಕ್ಷ, ಶಾಖೆ ಅಧ್ಯಕ್ಷ, ಕ್ಷೇತ್ರ ಅಧ್ಯಕ್ಷ, ಬೆಂಗಳೂರಿನ ಅಧ್ಯಕ್ಷ, ಹಂಗೆ ಬರ್ತಾ ರಾಜ್ಯಕ್ಕೆ ಅಧ್ಯಕ್ಷ ಆಗಿ ಒಕ್ಕೂಟಕ್ಕೆ ಅಧ್ಯಕ್ಷನ ಆಗ್ತದೆ. ವಯಸ್ಸು 24 ವರ್ಷ 23 ವರ್ಷ. ಹಂಗೆ ಹಾಕ್ಕೊಂಡು ಅಲ್ಲಿಗೆ ಹೋದಾಗ ಗೊತ್ತಾಯಿತು ದುನಿಯಾ ಅಂದ್ರೆ ಏನು ಅಂತ. ಆವಾಗ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ಬಿಟ್ಟು ಒಂದು 450-500 ಹೋರಾಟಗಳನ್ನ ಮಾಡ್ತೀನಿ ಬರೀ ಒಂದೇ ವರ್ಷದಲ್ಲಿ. ಆವಾಗ ನನಗೆ ಗೆಟಪ್ ಬೇರೆ, ವೈಟ್ ಶರ್ಟು, ವೈಟ್ ಪ್ಯಾಂಟು, ವೈಟ್ ಶೂ ಹಾಕ್ಕೊಂಡು, ವಾಯ್ಸ್ ಹಾಕ್ಕೊಂಡು, ಲೂರ್ನ ಹಾಕ್ಕೊಂಡು, ಶಾಲ್ ಹಾಕ್ಕೊಂಡು ತಿಂಗಿದ್ದು. ಹಂಗೆ ಬರ್ತಾ 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 ಈ ಥರ ದಿನ ಬಾಯ್ಸಲ್ಲಿ ಇರೋರು ನನಗೆ ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಕನ್ನಡ ಪರ ಸಂಘಟನೆ. ದಿನ ಕುಡಿಸು ತಿನ್ನಿಸು ಹಂಗೆಲ್ಲ ಇರ್ತವೆ, ಅದೆಲ್ಲ ಬೇಡ ಅಂತ ಒಂದು ಸೈಡಿಗೆ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಭಿಕ್ಷುಕರನ್ನ ನಿರಾಶ್ರಿತರನ್ನ ಯಾಕೆ ಸಾಕು ಬರ್ದು ಅಂತ ಒಂದು ಥಾಟ್ ಬರುತ್ತೆ. ಒಬ್ಬ ಇವನ್ನ ತಗೊತೀವಿ, ಯಾರೋ ಒಬ್ಬ ಸಿಗ್ತಾನೆ ಭಿಕ್ಷುಕ, ಅಲ್ಲೇ ಕಟಿಂಗ್ ಮಾಡು, ಶೇವಿಂಗ್ ಮಾಡು, ಸ್ನಾನ ಮಾಡಿಸು. ಫಸ್ಟ್ ವಿಡಿಯೋನೇ ನಮ್ಮ ಹುಡುಗರು ಲೈವ್ ಮಾಡ್ತಾರೆ, ಫಸ್ಟ್ ವಿಡಿಯೋನೇ 1.5 ಕೋಟಿ ಹೋಗ್ಬಿಡುತ್ತೆ. ಹಂಗೆ ಹೋಗ್ತಾ ಹೋಗ್ತಾ 1, 2, 3, 4, 5, 6, 7, 8, 10 20 ಜನ 40 ಜನ ಯಾವ ಹಂಗೆ ಹೋಗ್ತಾ 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 ಇಡೀ 3-5 ವರ್ಷದಲ್ಲಿ ಆಲ್ ಓವರ್ ಕರ್ನಾಟಕ ವೈರಲ್ ಆಗ್ತೀವಿ, ಫೇಮಸ್ ಕೂಡ ಆಗ್ತೀವಿ. ಇದು ನಮ್ಮ ಲೈಫ್ ಜರ್ನಿ. ಸರ್, ಈ ಒಂದು ಕೆಲಸಕ್ಕೆ ನೀವು ಈ ರೀತಿಯಾದಂತಹ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದಾಗ ಮನೇಲಿ ತಾಯಿ ತಂದೆ ಆಗಿರ್ಬೋದು, ಜೊತೆಗೆ ನಿಮ್ಮ ಧರ್ಮ ಪತ್ನಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಸ್ಟಾರ್ಟಿಂಗ್ ಅದೇ ಹೇಳ್ತೀನಲ್ಲ, ನಾನು ಇವತ್ತಿಲ್ಲಿ ಕೂತಿದ್ದೀನಿ, ಎಲ್ಲ ಕಡೆ ನಾನು ಚೀಫ್ ಗೆಸ್ಟ್ ಆಗಿ ಕರೀತಾರೆ ಹೋಗ್ತೀನಿ ಅಂದಾಗ ಇಲ್ಲಿ ಮೇಂಟೈನ್ ಮಾಡೋದೇ ನಮ್ಮಮ್ಮ, ನನ್ನ ವೈಫು, ನಮ್ಮಪ್ಪ, ನನ್ನ ತಂಗಿ, ಇಷ್ಟು ಜನ ಸಪೋರ್ಟ್ ಮಾಡ್ತಾ ಬಂದರು ಅವಾಗಿಂದ. ಹಂಗೆ ಬರ್ತಾ ಬರ್ತಾ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನನಗೆ ಗೊತ್ತಲ್ಲ, ಯಾರೂ ಒಪ್ಪಲ್ಲ, ಯಾಕಂದ್ರೆ ಸ್ವಂತ ಸಂಪಾದನೆ ಮಾಡ್ತಿರ್ತೀವಿ ನಾವು. ನಮ್ಮ ಅಮ್ಮ ಎಲ್ಲ ಬೈಯೋರು, ನಮ್ಮ ವೈಫ್ ಎಲ್ಲ, ನಮ್ಮ ಫಸ್ಟ್ ನಮ್ಮನ್ನ ಸಾಕ್ರಿ, ಆಮೇಲೆ ಬೇರೆಯವ್ರನ್ನ ಸಾಕಣ. ಹೇಗೆ ಸಾಧ್ಯ ಆಯಿತು ಸರ್ ಆ ಪರಿಸ್ಥಿತಿಯಲ್ಲಿ ನೀವು ಈ ರೀತಿ ಆಶ್ರಮ ಸ್ಟಾರ್ಟ್ ಮಾಡಿದಾಗ?
ಅದು ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ, ಇವಾಗ ನೀವು ಆಂಕರ್ ಆಗಬೇಕು, ಮೈಕ್ ಹಿಡಿಬೇಕು, ಅವ್ರ ಕ್ಯಾಮ್ರಾಮನ್ ಆಗಬೇಕು, ನಾಳೆ ಬಂದ್ಬಿಟ್ಟವನ್ನೇ ಆಗ್ಬಿಟ್ಟಿದ್ದೀರ. ನಾವಿಲ್ಲಿ ಕಟಿಂಗ್ ಮಾಡು, ಶೇವಿಂಗ್ ಮಾಡು, ಸ್ನಾನ ಮಾಡಿಸು, ತೊಳಿ ಬಾಚು ಅಂತ ಬಂದ್ಬಿಟ್ಟು ಮಾಡ್ತಾ ಇದೀವಿ ಅಷ್ಟೇ. ಯಾರು ಏನಾಗಬೇಕು ಅದೇ ಆಗೋದು, ತಿಪ್ಪರ್ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗೆಲ್ಲ ನಾನು ನಿಮ್ಮ ಮನೆಯಲ್ಲಿ ನೀನು ಮಾಡಿದ್ರೆ ನಾನು ನಾವಮ್ಮ ಮನೆ ಬಿಟ್ಟು ಹೋಗ್ತೀನಿ, ಆಮೇಲೆ ನನ್ನ ವೈಫು ಮಾಡ್ರೆ ಚೆನ್ನಾಗಿರಲ್ಲ ನೋಡ್ರಿ, ಆಮೇಲೆ ನಾನು ಜೊತೆ ಇರೋಲ್ಲ, ಹಿಂಗೆಲ್ಲ ಹಂಗೆ ಬರ್ತಾ ಅಂದರೆ ಸ್ಟಾರ್ಟಿಂಗ್ ಎಲ್ಲರಿಗೂ ನೋಡ್ರಿ ಒಬ್ಬನೇ ಮಗ ನಾನು ಭಯ ಇರುತ್ತೆ, ಯಾಕಂದ್ರೆ ನಮ್ಮ ಸೀದಾ ಭಿಕ್ಷುಕರು ಇವರೆಲ್ಲ ಏಡ್ಸ್ ಇರುತ್ತೆ, ಕ್ಯಾನ್ಸರ್, ಕುಷ್ಠ, ಕಜ್ಜಿ, ಟಿ ಬಿ, ಕಾಲ್ರಾ, ಮಲೇರಿಯಾ, ಕೊರೋನಾ ಏನು ಬೇಕಾದ್ರೂ ಇರುತ್ತೆ. ಅವ್ರು ಎತ್ಕೊಂಡು ಇಲ್ಲಿ ಹಾಕೊಂಡು ಬರ್ತೀನಿ ನೋಡಿರ್ತೀರ ನೀವು ಇದೆಲ್ಲ ವಿಡಿಯೋಸ್ ಎಲ್ಲ, ಅವ್ರದ್ದು ಕಿವಿಲ್ಲ ತೆಗಿತಾ ಇರ್ತೀವಿ. ಭಯ ಇರುತ್ತೆ ಅವ್ರಿಗೂ, ಇವ್ ನನ್ನ ಮಗಂಗೆ ಏನಾದ್ರು ಬಂದ್ಬಿಟ್ರೆ ಕಾಯಿಲೆ ಅಂತ ಭಯ ಇರುತ್ತೆ. ಆ ಭಯದಲ್ಲಿ ಮಾತ್ರ ಹಂಗೆ ಅಂದಿರ್ತಾರೆ. ಸ್ಟಾರ್ಟಿಂಗೆಲ್ಲ ಏನಾಗ್ಬಿಡ್ತು ಹಂಗೆ ಮೂರು ತಿಂಗಳಾಯ್ತು ಮಾಡ್ತಾ ಏನಾಗ್ಬಿಡ್ತು, ಅವ್ರದ್ದು ವೈಟ್ ಶರ್ಟು ವೈಟ್ ಪ್ಯಾಂಟ್ ಹಾಕಿದ್ದೀನಿ ಮನೆಗೆ, ಇಲ್ಲಿಂದ ಮುಗಿಸ್ಕೊಂಡೆ ಒಂದು 9:30 ಎಲ್ಲರಿಗೂ ಇದೆಲ್ಲ ಆಗ್ತೇವೆ ಊಟ. ನಮ್ಮ ಇಲ್ಲಿಂದ ತುಂಬ ದೂರ ಇತ್ತು, ಹೆಸರುಘಟ್ಟ ನಮ್ಮ ಮನೆ ಇದ್ದಿದ್ದು ಯಲಹಂಕ 4th phase, ಇಲ್ಲಿಂದ 18 kilometers ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಅವ್ರು ತುಂಬ ಇದಾಗ್ಬಿಟ್ಟಿತ್ತು, ಕೋಲ್ಡ್ ಆಗಿತ್ತು. ಆ ಕೋಲ್ಡಲ್ಲಿ ಏನಾಗ್ಬಿಡ್ತು ನನಗೆ, ಕೋಲ್ಡು ನೀರು ಬಂದಂಗೆ ಬರ್ತಿದೆ ನನಗೆ ಕೋಲ್ಡ್ ಆಗಿದ್ದಾಗ. ಹೋಗ್ತಾ ಹೋಗ್ತಾ ರಾತ್ರಿ ಹೋಗಿ ಇಲ್ಲಿಂದ ಯಲಹಂಕ ಹೋಗ್ಬೇಕಾದ್ರೆ ಇಲ್ಲಿ ಇದಿದೆ, ಇಲ್ಲಿ ಫಾರೆಸ್ಟ್ ಏರಿಯಾ ಫುಲ್ ಕತ್ತಿರುತ್ತೆ, ನೀರು ಬರ್ತಾನೆ ಇದೆ. ಹಿಂಗೆಲ್ಲ ಒರೆಸ್ಕೊಂಡು ನಾನು ಹಿಂಗೆ ಒರೆಸ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಕೆಳಗಡೆ ಇಳಿತೀನಿ, ಬೀದಿ ಲೈಟಿಗೆ ನೋಡ್ತೀನಿ, ಶರ್ಟೆಲ್ಲ ಫುಲ್ ಬ್ಲಡ್ ಆಗ್ಬಿಟ್ಟಿದೆ, ಬಂದರೆ ನೀರಲ್ಲ ಬ್ಲಡ್ ಅದು. ನಮ್ಮ ಜೋರಾಗಿ ಅಯ್ಯೋಯ್ಯೋ ನನ್ನ ಮಗನಿಗೆ ಏನೋ ಆಗೋದು ಕಿರ್ಚ್ಕೊಂಬಿಟ್ಟು ಹಂಗೆ ಅನ್ಕಾನ್ಶಿಯಸ್ ಆಗ್ಬಿಟ್ರು. ಕರ್ಕೊಂಡು ಹಂಗೆ ಅಪ್ಪ ಅಂತ ಹಂಗೆ ಹೊಡೆದ ಇದಕ್ಕೆ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ನನ್ನ ಮಗನಿಗೆ ಏನಾಗ್ಬಿಡ್ತು ಅಂತ ಚೆಕ್ ಮಾಡಿ ನೋಡ್ತಾರೆ, ಹೀಟಿಗಾಗಿತ್ತು ಅಷ್ಟೆ. ಸೊ ನಮ್ಮ ಇಲ್ಲ ನಿಮ್ಮಲ್ಲಿ ಮಾಡೋಕ್ಕೆ ಅವಳ ಕೆಲಸ ಬಿಟ್ಬಿಡು ಅಂತ ಮಡ್ಕೊಂಬಿಟ್ರು ನಮ್ಮಮ್ಮ. ಅವಾಗ ಬರೀ ಹದಿನಾರು ಜನ ಇದ್ರು ಸರಿ ಅಂತ. ನಾನು ಅವಾಗ ಟೈಮಿಗೆ ಫೋನ್ ತೊಗೊಂಡೆ, ಬಿಲ್ಡಿಂಗ್ ಬಂದ್ಬಿಟ್ಟಿದ್ದು ಬಾಡಿಗೆ. ಓನರಿಗೆ ಫೋನ್ ಮಾಡಿದೆ, ಸರ್ ನಂಗೆ ಆಗಲ್ಲ ಆಶ್ರಮ ಮಾಡೋಕ್ಕೆ, ಬಿಟ್ಬಿಡ್ತೀನಿ, ಕ್ಲೋಸ್ ಮಾಡ್ತೀನಿ, ನನ್ನ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ. ನಾಲ್ಕು ಸಲ ಫೋನ್ ಮಾಡಿ ಫೋನ್ ತೆಗೆದಿಲ್ಲ ಅಪ್ಪ ಅವತ್ತು. ಸರಿ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಫೋನ್ ತೆಗೆದಿಲ್ಲ, ಹಂಗೆ ಇಟ್ಟೆ. ನಮ್ಮ ಕೂತರಲ್ಲಿ ನಾನು ಕೂತಿದ್ದೀನಿ, ಫೋನ್ ಇಟ್ಟಿದ್ದೀನಿ. ಒಂದು ಯಾವುದೋ ಒಂದು ಕಟಿಂಗ್ ಮಾಡೋ ವೀಡಿಯೋ ಬಂದ್ಬಿಟ್ಟು ಯಾರೋ ಸಿಗ್ತಾರೆ, ಕಟಿಂಗ್ ಮಾಡೋ ವೀಡಿಯೋ ಬಂದ್ಬಿಟ್ಟು ಫುಲ್ ಇದಾಗಿರುತ್ತೆ ವೈರಲ್, ಅಲ್ಲಿ ನಂಬರ್ ಹಾಕಿರ್ತಾರೆ ನಮ್ಮ ಹುಡುಗರು. ತಗ ಫೋನು ಅವಾಗಲೇ ಫೋನ್ ಮಾಡ್ತಾರಲ್ಲ, ಸರ್ ನೀವು ದೇವರು, ಸರಿ ಸೂಪರ್, ಸಕ್ಕತ್ತು, ನಿಮ್ಮಂಥ ಮಗ ಪ್ರತಿಯೊಬ್ಬರಿಗೂ ಹುಟ್ಟಲಿ ಸರ್, ಹಂಗೆ ಹಿಂಗೆ ಸರ್ ನೋಡಿ ಇವಾಗ ನೋಡಿದೆ ಸರ್, ಏನು ಸರ್ ನಿಮ್ಮಂಥ ಬೇಗ ಸರ್ ಕರ್ನಾಟಕಕ್ಕೆ, ಈ ಥರ ಎಲ್ಲ ಫೋನು. ಒನ್ ಅವರ್ ಅಲ್ಲಿ ಒಂದು ಹಿಂದೂ ಮುಂದೆ ಫೋನ್ ಬಂತು. ನಮ್ಮ ಎದ್ಬಿಟ್ಟು ದೇವ್ರ ಮುಗಿದ್ರು, ಹೋಗ್ಬಿಟ್ಟು ದೇವ್ರ ಹತ್ರ, ದೇವ್ರೆ ನನ್ನ ಮಗನಿಗೆ ಇಂಥ ಕೆಲಸ ಮಾಡೋಕ್ಕೆ ಒಂದು ಕೊಟ್ಟಿದ್ಯಾ, ಅದನ್ನು ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ದೇವ್ರು ಕ್ಷಮಿಸ್ಬಿಡು, ಅವನು ಅದೇ ಕೆಲಸ ಮಾಡಲಿ ಟಕ್ ಅಂತ. ಇನ್ನೂ ಬೈಯೆಲ್ಲ ರೋಮಾಂಚನ, ಹಂಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದ ತಕ್ಷಣ ಆವಾಗೆಲ್ಲ TV5 ಪಬ್ಲಿಕ್ TV ಆ ಎಲ್ಲ ನ್ಯೂಸ್ ಚಾನಲ್ಸಲ್ಲಿ ಬಂದ್ಬಿಟ್ಟು ಬಂದು ಇಂಟರ್ವ್ಯೂ ಮಾಡಿ ಎಲ್ಲ ಮಾಡಿಕೊಂಡು ಹಂಗೆ ಓದ್ವಿ. ಆವಾಗೆಲ್ಲ ಲೈವ್ ಬಂದರೆ ಡಬ್ಬ ನನ್ನ ಮಗ ಬಿಲ್ಡಪ್ ಶೋ ಆಫು ಅನ್ನೋರು. ಇವಾಗ ಅದೇ ಜನ ಕಲಿಯೋ ಕಾರಣ ದೇವರು ಅವನಂಥ ಮಗ ಎಲ್ಲರಿಗೂ ಹುಟ್ಟಬೇಕು, ಅವರಂತ ನಮ್ಗೆ ಬೇಕು, ನೀವು ಕರ್ನಾಟಕದ ಆಸ್ತಿ ಏನೇನೋ ಅಂತಾರೆ, ಕರ್ನಾಟಕ ರತ್ನ ಅಂತೆ, ಮುಂದೆ ರಾಜ್ಯರತ್ನ ಅವಾರ್ಡ್ ಅಂತೆ. ನಂಗಂತೂ ಗೊತ್ತಿಲ್ಲ ಯಾಕೆ ಕೆಲಸ ಮಾಡ್ತೀನಿ ಅಂತ, ಬಟ್ ನಂಗೆ ಡ್ರಾ ಮಾಡೋಕ್ಕೆಲ್ಲ ಬರಲ್ಲ, ನಾನು ಯಾವತ್ತೂ ಹಿಂಗೆ ಇರೋದು. ಸ್ನೇಹಿತರೆ ಬಂದು ಈ ಪ್ರಶಾಂತ್ ಚಕ್ರವರ್ತಿ ಅವರ ಧರ್ಮಪತ್ನಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಅವರು ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಜೊತೆಗೆ ಆಶ್ರಮದ ಬಗ್ಗೆ ಏನ್ ಹೇಳ್ತಾರೆ ಎಲ್ಲ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್ ಮೊದಲನೇದಾಗಿ ಈ ಆಶ್ರಮ ಪ್ರಾರಂಭ ಆಗಿ 5 ವರ್ಷ ಆಯ್ತು, ಈ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಇದು ಆಶ್ರಮ ಪ್ರಾರಂಭ 5 ವರ್ಷ ಆಯಿತು. ಪ್ರಶಾಂತ್ ಅವರು ಫಸ್ಟ್ ಇದನ್ನು ಮಾಡಬೇಕು ಅಂತ ಅಂದಾಗ ನಮಗೆಲ್ಲ ತುಂಬ ಒಂಥರ ಭಯ ಆಯಿತು, ಯಾಕೆಂದರೆ ಈಗ ಈ ಥರ ರೋಡಲ್ಲಿ ಭಿಕ್ಷುಕರು ತಗೊಂಡು ಬಂದು ಸಾಕ್ತೀವಿ ಅಂದಾಗ ನಾವು ಯೂಶ್ವಲಾಗಿ ಒಬ್ಬರು ಭಿಕ್ಷುಕರು ನೋಡಿದ್ರೆ ನಾವು ಸ್ವಲ್ಪ ದೂರ ಹೋಗ್ತೀವಿ. ಫಸ್ಟ್ ಇವ್ರು ಕರ್ಕೊಂಡು ಬಂದಾಗ ಅಲ್ಲೇ ಕಟಿಂಗ್ ಮಾಡಿ ಅಲ್ಲೇ ಶೇವಿಂಗ್ ಮಾಡಿ ಅವ್ರಿಗೆ ಸ್ನಾನ ಮಾಡಿಸೋದು ಅವ್ರನ್ನ ಹಂಗೆ ಹಿಂಗೆ ಮುಟ್ಟೋದೆಲ್ಲ ನೋಡಿದಾಗ ಸ್ಟಾರ್ಟಿಂಗ್ ಸ್ವಲ್ಪ ಒಂದು 2-3 months ಬೇಡ ಅಂತ ನೆನಿದ್ವಿ. ಆಮೇಲೆ ಇಲ್ಲ ನಾನು ಇದೇ ಥರ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಮಾಡಿ ಅಂತ ನಾವು ಅವ್ರಿಗೆ ಸಪೋರ್ಟಿಗೆ ಮಾಡಿದ್ವಿ. ಬಟ್ ಈ ಆಶ್ರಮ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಎಷ್ಟೋ ತಂದೆ ತಾಯಿಗಳು
ಸಿಕ್ಕಿದ್ದಾರೆ ನಿಜ ಹೇಳ್ಬೇಕಂತಂದ್ರೆ. ಮತ್ತು ನಾವು ಅವ್ರನ್ನೊಂಥರ ದೇವ್ರ ಥರ ನೋಡ್ತಾರೆ, ಅವರು ಅಷ್ಟು ನಮ್ಮನ್ನು ಮಕ್ಕಳ ಥರ ನೋಡ್ತಾರೆ. ಸೊ ನಾವು ಒಂಥರ ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ನನಗೆ. ತುಂಬ ಖುಷಿ ಇದೆ ಇವಾಗ ಮಾಡೋದು ಮಾಡ್ಕೊಳ್ಳೋಕ್ಕೆ. ಅವರು ಅಷ್ಟೇ ನಮ್ಗೆ, ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅವರು ಅಷ್ಟು ನಮ್ಗೆ ಪ್ರೀತಿ ಕೊಡ್ತಾರೆ. ಸೊ ಫಸ್ಟ್ ನಾವು ಬೇಡ ಅಂತ ಅಂದ್ವಿ, ಆಮೇಲೆ ಅವ್ರಿಗೆ ಮಾಡೋ ಕೆಲಸ ನೋಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಪೋರ್ಟ್ ಮಾಡೋಣ ಅಂದ್ಕೊಂಡು ನಾನು ಅವ್ರ ಜೊತೆ. ಇವತ್ತಿನ ಸ್ವಂತ ತಾಯಿ ತಂದೆನೆ ಹೆಣ್ಮಕ್ಳು ಬೀದಿಗೆ ಬಿಡ್ತಿದ್ದಾರೆ, ಜೊತೆಗೆ ಅತ್ತೆ ಮಾವನ ಬೀದಿಗೆ ಬಿಡ್ತಿದ್ದಾರೆ. ಮೇಡಮ್, ನೀವು ಗೊತ್ತೋ ಗುರಿ ಇಲ್ದವ್ರನ್ನೆಲ್ಲ ಅವ್ರನ್ನ ತಾಯಿ ರೂಪದಲ್ಲಿ ಕಂಡು, ತಂದೆ ರೂಪದಲ್ಲಿ ಕಂಡು, ಜೊತೆಗೆ ಅವರನ್ನ ಅತ್ತೆ ಮಾವ ಎಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೆಣ್ಮಕ್ಳಿಗೆ? ಏನ್ ಕಿವಿ ಮಾತು ಹೇಳ್ತೀರಾ ಮೇಡಮ್? ದಯವಿಟ್ಟು ಆ ಥರ ಯಾರೂ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗಾಗಲಿ ಅಥವಾ ಸೊಸೆಗಾಗಲಿ, ನಿಮ್ಮ ಅತ್ತೆ ತಂದೆ ತಾಯಿಗಳನ್ನ ಅಥವಾ ಅತ್ತೆ ಮಾವಂದ್ರೆ ಯಾರು ಮಾಡಿದ್ರೆ ಹೊರಗಡೆ ಹೊರಗಡೆ ಹಾಕ್ಬೇಡಿ. ಸೊ ನೀವು ಎಷ್ಟು ಚೆನ್ನಾಗಿ, ನೀವೆಷ್ಟು ಪ್ರೀತಿ ಕೊಡ್ತೀರ ಅವ್ರಷ್ಟೇ ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ಸೊ ಯಾರು ಆ ಥರ ಹೊರಗಡೆ ಹಾಕಿಲ್ಲ ಅಂದರೆ ಈ ಥರ ಬಂದು ಆಶ್ರಮನೇ ಇರಲ್ಲ ಇರಲ್ಲ ಅಂತ ಹೇಳ್ತೀವಿ. ನೀವು ಎಷ್ಟೋ ಜನ ನೋಡ್ತೀವಿ ಇಲ್ಲಿ, ನಾವು ತಂದೆ ತಾಯಿಗಳು ನೋಡ್ತೀವಿ. ಸೊ ಯಾಕೆ ಈ ಥರ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಒಂದ್ಸರಿ ನೋಡಿದಾಗ. ಒಂದೊಂದು ಅವ್ರೇನು ಕೇಳ್ತಾರೆ ವಯಸ್ಸಾದಮೇಲೆ, ಒಂದು ಎರಡು ಹೊತ್ತು ಊಟ ಕೇಳ್ತಾರೆ. ಎಲ್ಲೋ ಒಂದು ಕಡೆ ಕೂರಿಸ್ಬಿಟ್ಟು ಅಥವಾ ಮನಸ್ಸು ಊಟ ಹಾಕಿದ್ರೆ ಊಟ ಮಾಡ್ಕೊಂಡಿರ್ತಾರೆ ಅಷ್ಟೇ. ಸೊ ದಯವಿಟ್ಟು ನಾನು ಹೇಳ್ತೀನಿ ಇವಾಗ ಇಲ್ಲಿ ಇರೋ ಹೆಣ್ಮಕ್ಳಿಗೆ, ಸೊ ನೀವು ಇವತ್ತು ಇದು ಮಾಡಿದ್ರೆ ಮುಂದೆ ನಿಮ್ಮ ಮಕ್ಕಳು ನಿಮಗೆ ಇದೇ ಥರ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಮುಂದಿನ ಜನ್ರೇಷನ್ ಇವಾಗಿಂತ ಇನ್ನೂ ಇಂಪ್ರೂವ್ ಆಗುತ್ತೆ, ಅವಾಗ ಬೇರೆ ಬೇರೆ ಥರನೇ ಆಗ್ಬೋದು. ಸೊ ದಯವಿಟ್ಟು ನೀವು ನಿಮ್ಮ ತಂದೆ ತಾಯಿಗಳನ್ನ ಅಥವಾ ಅತ್ತೆ ಮಾವಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ. ನಮ್ಮೂರು ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.